ದಕ್ಷಿಣ ಕನ್ನಡ ಸಂಘಟನಾತ್ಮಕ ಜಿಲ್ಲೆ ವಿಚಾರದ ಆಧಾರದಲ್ಲಿ ಕಾರ್ಯಕರ್ತರ ಆಧಾರದಲ್ಲಿ ಸಂಘಟನೆಯನ್ನ ಕಟ್ಟಿದ ಜಿಲ್ಲೆ ಇಂತಹ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಮತ್ತು ಪರಿಶ್ರಮದಿಂದ ಯಶಸ್ಸು ಸಾಧ್ಯ ಎಂಬುದನ್ನು ಅರಿತಿದ್ದೇನೆ ಎಂದು ಲೋಕಸಭಾ ಅಭ್ಯರ್ಥಿ ಬ್ರಿಜೇಶ್ ಚೌಟ ಹೇಳಿದರು. ಅವರು ಕನ್ನಡ ಭವನದಲ್ಲಿ ನಡೆದ ಮೂಡುಬಿದ್ರೆ ನಗರ ಪುತ್ತಿಗೆ ಮತ್ತು ಶಿರ್ತಾಡಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಕಳೆದ 10 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ರೈತರನ್ನ, ಬಡವರನ್ನ, ಮಹಿಳೆಯರನ್ನ ಮತ್ತು ಯುವ ಸಮುದಾಯ, ಹೀಗೆ ಎಲ್ಲಾ ವರ್ಗದ ಜನರನ್ನ ತಲುಪಿದ್ದಾರೆ ಮತ್ತು ಯಶಸ್ವಿಯೂ ಆಗಿದ್ದಾರೆ. ಆದ್ದರಿಂದ ಈ ಚುನಾವಣೆಯಲ್ಲಿ ಅವರು 400 ಸ್ಥಾನಗಳನ್ನು ಪಡೆಯುವ ವಿಶ್ವಾಸವನ್ನ ಹೊಂದಿದ್ದಾರೆ ಎಂದರು. ಈ ಕಾರ್ಯಕರ್ತರು ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸ, ಪ್ರಾರ್ಥನೆ, ಹಾರೈಕೆಯನ್ನು ನೀವು ಮಾಡಿದ್ದೀರಾ, ಅದರ ಕಾರಣಕ್ಕೆ ಅಂತ ನಾನಂತೂ ಖಂಡಿತವಾಗಿ ಭಾವಿಸ್ತಾ ಇದ್ದೇನೆ. ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಸಂಘಟನಾತ್ಮಕವಾದಂತಹ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ವಿಚಾರದ ಆಧಾರದಲ್ಲಿ ಸಂಘಟನೆಯನ್ನು ಕಟ್ಟಿದಂತಹ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಕಾರ್ಯಕರ್ತರ ಆಧಾರದಲ್ಲಿ ಸಂಘಟನೆಯನ್ನು ಕಟ್ಟಿದಂತಹ ಜಿಲ್ಲೆ. ಇಂತಹ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಇಲ್ಲದಿದ್ರೆ, ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನು ಪಡೆಯದಿದ್ರೆ ಯಾರಿಗೂ ಯಾವುದೇ ಅವಕಾಶ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶ ಸಿಕ್ಕಿದ್ರು ಅವರು ಅದರಲ್ಲಿ ಯಶಸ್ಸಾಗಲಿಕ್ಕೆ, ರಾಷ್ಟ್ರ ನಿರ್ಮಾಣದ ಕಾರಣಕ್ಕೆ ಇಷ್ಟೊಂದು ಯಶಸ್ವಿಯಾಗಿ ಫ್ರೆಜೈಲ್ ಫೈನ್ ಇಂದ ದುರ್ಬಲ 5 ಆರ್ಥಿಕತೆಯಿಂದ ಇವತ್ತು 5ನೇ ದೊಡ್ಡ ಆರ್ಥಿಕತೆಗೆ ನಾವು ತಲುಪಿದ್ದೇವೆ ಅಂತ ಒಂದು ಪ್ರಧಾನಮಂತ್ರಿಯನ್ನು ನಾವು ಪಡೆದಿದ್ದೇವೆ. ಅವರು ಕಳೆದ 10 ವರ್ಷ 1 ರಜೆಯನ್ನು ತೆಗೆದುಕೊಳ್ಳಿಲ್ಲ. ಈ ದಿನದ 24 ಗಂಟೆ ಕೆಲಸ ಮಾಡ್ತಾರೆ, 365 ದಿವಸ ಕೆಲಸ ಮಾಡ್ತಾರೆ. ಇದನ್ನು ಕೇಳಿದ್ದೇವೆ ನಾವು, ನೋಡಿದ್ದೇವೆ ನಾವು. ಸಾಧಾರಣವಾದ ನಾಯಕತ್ವ ಅಲ್ಲ ಇದು ಬಂಧುಗಳು. ಇಂಥ ಒಂದು ನಾಯಕತ್ವ ಸಿಕ್ಕಿರುವ ಸಂದರ್ಭದಲ್ಲಿ, ಇಂಥ ಒಂದು ಯುಗ ಪುರುಷನ ನಾಯಕತ್ವದ ಸಂದರ್ಭದಲ್ಲಿ ವಿಚಾರದ ಬಗೆಗಿನ ಬದ್ಧತೆ ಅವರದ್ದು, ಯಾವುದೇ ಕಾಂಪ್ರಮೈಸ್ ಅವರು ವಿಚಾರದಲ್ಲಿ ಮಾಡಲಿಲ್ಲ. ಶಾಸಕ ಉಮಾನಾಥ್ ಕೋಟ್ಯಾನಪುರ ಮಾತನಾಡಿ, ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಪಟ ನಾಟಕ ಮತ್ತು ಪಂಚ ಗ್ಯಾರಂಟಿಗಳಿಗೆ ಮತದಾರ ಕಿವಿಕೊಟ್ಟಿಲ್ಲ. ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕೆಂದು ಮೋಸದಿಂದ ಗೆದ್ದಿದ್ದಾರೆ ಎಂದು ಆರೋಪಿಸಿದ್ರು. ಸ್ವಲ್ಪ ಹಿನ್ನಡೆ ಆದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕಿಂಚಿತ್ತೂ ಹಿನ್ನಡೆ ಆಗಿಲ್ಲ. ಯಾಕೆಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಅವರು ವಿದ್ಯಾವಂತರು, ಬುದ್ಧಿವಂತರು ಮತ್ತೆಲ್ಲದನ್ನ ತಿಳ್ಕೊಂಡವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ಯಾವುದೇ ಕಪಟ ನಾಟಕಗಳಿಗೆ, ಯಾವುದೇ ಪಂಚ ಗ್ಯಾರಂಟಿಗಳಿಗೆ ನಮ್ಮ ಜಿಲ್ಲೆಯವರು ಕಿವಿಗೊಳ್ಳಿಲ್ಲ. ಯಾಕೆ ಕಿವಿಗೊಳ್ಳಿಲ್ಲ ಅಂತ ಹೇಳಿದ್ರೆ 100ಕ್ಕೆ 100 ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದನ್ನು ಅವರಿಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವ್ರು ಮಾಡಲೂ ಇಲ್ಲ. 100ಕ್ಕೆ 100 ಬಿಡಿ, 100ಕ್ಕೆ 25% ಅವರಿಗೆ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದಲ್ಲಿ ಸರ್ಕಾರ ಇರುವಾಗ ಈಶ್ವರನ್ನ ಹೇಳಿದಷ್ಟು ಅನುದಾನ ತಂದಿದ್ದೇವೆ. ನಿಮ್ಮ ಕಣ್ಣ ಮುಂದೆ ಇದೆ, ಮಾಧ್ಯಮದ ಮಿತ್ರರು ನೀವು ಇಲ್ಲಿದ್ದೀರಿ. ಮುಲ್ಕಿ ಮುಡಿದ್ರೆ ಹೇಗಿತ್ತು, ಹೇಗಾಗಿದೆ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಕೆಲಸ ನಾವು ಮೆಚ್ಚಿದ್ದೇವೆ, ಜಗತ್ತು ಮೆಚ್ಚಿದೆ, ಈ ದೇಶ ಮೆಚ್ಚಿದೆ, ಪ್ರತಿಯೊಬ್ಬ ಹಳ್ಳಿಯ ಪ್ರತಿಯೊಬ್ಬ ಮೂಲೆ ಮೂಲೆಯ ಒಬ್ಬ ಮತದಾರ ನಿಮ್ಮ ಕೆಲಸವನ್ನು ಮೆಚ್ಚಿದ್ದಾನೆ ಅಂತ ತೋರಿಸಿಕೊಡುವಂತದ್ದು ಯಾವುದು ಅಂತ ಕೇಳಿದ್ರೆ 26ನೇ ತಾರೀಕಿಗೆ ನಡೆಯತಕ್ಕಂತ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬ್ರಿಜೇಶ್ ಚೌಟರ ತಾವರೆ ಚಿಹ್ನೆಗೆ ಮತವನ್ನು ಕೊಟ್ಟು ಸುಮಾರು ಮೂಡುಬಿದ್ರೆ ಮುಲ್ಕಿ ಕ್ಷೇತ್ರದಲ್ಲಿ 50,000ಕ್ಕಿಂತಲೂ ಅಧಿಕ ಲೀಡನ್ನು ಕೊಟ್ಟಾಗ ನರೇಂದ್ರ ಮೋದಿ ಅವರಿಗೆ ನಾವು ಕೊಡುವಂತ ಗೌರವ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾ ಮಾಜಿ ಅಧ್ಯಕ್ಷ ಸುದರ್ಶನ್ ಎಂ, ಮಂಡಲ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಪೂಜಾರಿ, ಚುನಾವಣಾ ಪ್ರಭಾರಿ ಚಂದ್ರಶೇಖರ್ ಬಪ್ಪಳಿಕೆ, ಎಸ್ಸಿ ಮೋರ್ಚಾದ ಅಧ್ಯಕ್ಷ ಜಗನ್ನಾಥ್, ಮಾಜಿ ಮಂಡಲಾಧ್ಯಕ್ಷ ಸುನಿಲ್ ಆಳ್ವ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳಾದ ನಾಗವರ್ಮ ಜೈನ್, ಲಕ್ಷ್ಮಣ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.